ಸರ್ ನಮಸ್ತೆ. ನಮಸ್ತೆ ಅಡಿಗರೇ, ಹೇಳಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ. ದೇವರ ಆಶೀರ್ವಾದ. ಮತ್ತೆ ವಿಶೇಷ? ಬ್ಯಾಂಗ್ಳೂರಾ? ಹಾ, ಬ್ಯಾಂಗ್ಳೂರ್ ಇದ್ದೀನಿ. ಓಕೆ ಓಕೆ. ನಾನ್ ಫೋನ್ ಮಾಡಿದ್ದು, ನಾವು ಹಿಂದೆ ಆ ಸುಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಗೊತ್ತು ನಂಗೆ, ಮಾಡಿ ಎಲ್ಲ ಗೊತ್ತಲ್ಲ ನಿಮ್ಗೆ. ಅವನು ಈಗ ವಾಪಸ್ ಮೊನ್ನೆ ಅವನಿಗೆ ಬಿಜೆಪಿಲಿ ಸೀಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಬಂದಿದ್ದಾನೆ. ಬಂದು ಈಗ ವಾಪಸ್ಸು ಇಲ್ಲಿ ಇದಾಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಲೋಕಲ್ ಎಂ ಎಲ್ ಎ ಅವನ್ ಗೋಪಾಲ್ ಪೂಜಾರಿ, ಅವನು ಯೂಸ್ಲೆಸ್ ಫೆಲೋ, ಏನು ಪ್ರಯೋಜನ ಇಲ್ಲ. ಅವನೇನು ಸೋತು ದುಡ್ಡು ತಗೊಂಡು ಯಾರಿಗೆಲ್ಲಾರ್ಗೂ ಬೇಕಾದ್ರೆ ರೆಕಮೆಂಡ್ ಮಾಡ್ತಾನೆ ಗುರು, ರೆಕಮೆಂಡ್ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಅವನ ಆ ತರ ಇದೆ. ಶಿವಕುಮಾರ್ ತಾನು ಮಾಡಲ್ಲ, 100% ಮಾಡಲ್ಲ ಅಂತಲ್ಲ ಹೇಳಿ ಹೋಗಿದ್ದಾನೆ. ಇವರೆಲ್ಲ ಒಂದೇ ತರದವರು, ಗೊತ್ತಲ್ಲ ನಿಮ್ಗೆ? ಹಾಗೆ ನಿಮ್ ಶಿಷ್ಯರಲ್ಲ, ಎಲ್ಲ ಎಲ್ಲ ಅಲ್ಲ, ಇವ್ ನಿಮ್ ಶಿಷ್ಯರಲ್ಲ. ಹಾಗೆ ಈಗ ಏನಂದ್ರೆ, ಈಗ ಅವನು ಇಲ್ಲಿ ಲೋಕಲ್ ಎಲ್ಲ ಅಗೇನೆಸ್ಟ್ ಇದಾರೆ ಅಂತ ಹೇಳ್ಬಿಟ್ಟು, ಈ ನಮ್ ಮಧು ಬಂಗಾರಪ್ಪ ಇದಾನಲ್ಲ, ಮಧು ಬಂಗಾರಪ್ಪನ ಮೊನ್ನೆ ಎಲೆಕ್ಷನ್ ಅಲ್ಲಿ, ಎಂ ಪಿ ಎಲೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಪರಿಚಯ ಗಿಚ್ಚ ಮಾಡ್ಕೊಂಡು, ಅವನ್ ಥ್ರೂ ಸುರ್ಜೆವಾಲಾ ಇದಾನಲ್ಲ, ಅವನ ಹತ್ರ ಏನೋ ಇಲ್ಲಿಗೆ ಇನ್ಫ್ಲುಯೆನ್ಸ್ ಮಾಡಿಸ್ತಿದ್ದಾನೆ ಅಂತ ಒಂದು ಇದು ಬಂದಿದೆ. ಬಟ್ ಇವನೇನೋ ಬೇಕಷ್ಟು ದುಡ್ಡು ಸಿಕ್ಕಾಬಟ್ಟೆ ದುಡ್ಡು ಮಾಡ್ಬಿಟ್ಟಿದ್ದಾನೆ ಈ ಎಂ ಪಿ ರಾಘವೇಂದ್ರ, ಇವನು ಸೇರ್ಕೊಂಡು ಇಲ್ಲ ಅದು ಇದು ರೋಡ್ ಅದು ಇದು ಅಂತ ಕಂಡ ಬಟ್ಟೆ ದುಡ್ಡನ್ನು ದೋಚ್ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಹಾಗಾಗಿ ಅವನೀಗ ದುಡ್ಡು ಖರ್ಚು ಮಾಡಕ್ಕೂ ರೆಡಿ ಇದ್ದಾನೆ. ಅದಕ್ಕೆ ಈ ಸುರ್ಜೆವಾಲ್ನಿಗೆ ಯಾರು ಚೆನ್ನಾಗಿದ್ದಾರೆ, ಏನು ಏನು ಯಾರು ಮಾತಾಡಿದ್ರೆ ನಡೀತಾರೆ? ಸುರ್ಜೆವಾಲ್ ಅನ್ನು ದುಡ್ಡು ತಗೊಂಡೋಗಕ್ಕೆ ಬರೋದು ಗುರು, ಅವನಿಗೆ ಶಿವಕುಮಾರೇ ಸರಿಯಾದ ಗುರು. ಶಿವಕುಮಾರ್ಗೆ ಒಂದು ಸ್ಟ್ರಾಂಗ್ ಆಗಿ ಅಪ್ಪನ ಕೈಲಿ ಫೋನ್ ಮಾಡಿಸಿ ಹೇಳಿ, ಈ ರೀತಿ ಮೊದಲೆಲ್ಲ ಈ ರೀತಿ ಮಾಡಿದಾನೆ ಅವನ್ನ ಮತ್ತೆ ಹೇಳಿದ್ದಾರೆ. ನಾನು ಮಧು ಬಂಗಾರಪ್ಪ ಹತ್ರ ಬೇಕಾದ್ರೆ ಮಾತಾಡ್ತೀನಿ. ನೀವು ಒಂದು ಮಾತಾಡಿ, ಮಧು ಬಂಗಾರಪ್ಪ ಹತ್ರ ಚೆನ್ನಾಗಿದ್ರೆ ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ನಾನು. ದಯವಿಟ್ಟು ಅವನಿಗೆ ಏನು ಹೆಲ್ಪ್ ಮಾಡಕ್ಬೋದು. ಗುರು ಓಕೆ, ಇದು ಇವನಿಗೆ ಯಾರು ಈಗ ಕ್ಲೋಸ್? ಶಿವಕುಮಾರ್ ಅನ್ನೇನಾ? ಶಿವಕುಮಾರ್ ತುಂಬಾ ಕ್ಲೋಸ್, ಅವನೇ ದುಡ್ಡು ಎಲ್ಲ ಸೂಟ್ ಕೇಸ್ ಅಲ್ಲಿ ಕಳ್ಸೋದು. ಅದರಿಂದ ಸಿಎಂ ತಾನು ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇವನೇನೋ ಇವತ್ತೀಗ ಏನೋ ಕಾದರ್ಗ್ ಹೇಳಿಸ್ತಾ ಇದ್ದಾನೆ, ಕಾದರ್ಗ್ ನಾನು ಬೇರೆಯವ್ರ ಹತ್ರ ಮಾತಾಡಿಸ್ತೀನಿ, ಇಲ್ಲ ಈಗ ನಾಳೆ ಕಾದರ್ಗ್ ಬೇಕಾದ್ರೆ ನಾನು ಹೇಳ್ತೀನಿ. ಒಂದು ನೀವು ಹೇಳಿ, ನಾನು ಕಾದರ್ಗ್ ನಾನು ಹೇಳ್ತೀನಿ ಒಂದ್ ಮಾತು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಎಸ್ ಎಂ ಕೃಷ್ಣ ಇದ್ದಾವಾಗ ನಾನೇ ಅದೆಲ್ಲ ಇದ್ ಮಾಡಿದ್ದು. ಹೌದು, ಆ ಚಿನ್ನದ ರಥದ ಕೇಸಲ್ಲಿ ಚಿನ್ನದ ರಥ ಎಷ್ಟಿದೆಯೋ ಅಷ್ಟೇ ಗೋಲ್ಡ್ ಹೊಡೆದಿದ್ದಾನೆ. ಆ ದುಡ್ಡನ್ನ ತಗೊಂಡೋಗಿ ಪ್ರಭಾಕರ್ ಭಟ್ರಿಗೆ, ಯಡಿಯೂರಪ್ಪನ ಸಂತಾನದವ್ರಿಗೆ ಕೊಟ್ಟು ಅವನು ಸೀಟ್ ತಗೊಂಡಿದ್ದು. ನಾನು ಮಧು ಬಂಗಾರಪ್ಪ ಹತ್ರ ಮಾತಾಡ್ತೀನಿ, ಆಮೇಲೆ ನಿಮ್ ಎಂಡೋವ್ಮೆಂಟ್ ಕಮಿಷನರ್ ಇದಾರಲ್ಲ, ಹೌದು, ಅವ್ರಿಗೊಂದ್ ಮಾತು ಹೇಳ್ತೀನಿ. ಈ ರೀತಿ ಇದೆ ಅಲ್ಲ, ಜಾಸ್ತಿ ಅಲಿಗೇಷನ್ ಇದೆ ಅಂತ. ನೀವು ಒಂದ್ ಲೆಟರ್ ಮಾಡಿ ಕಳ್ಸಿಕೊಡಿ ಅವ್ರಿಗೆ. ವೆರಿ ಗುಡ್, ವೆರಿ ಗುಡ್. ಕೊಟ್ಟು ಕೋರ್ಟಿಗೆ ಹಾಕಿ ಕೋರ್ಟ್ ಅಲ್ಲಿ ಇವ್ನ್ ಮಾಡೋದ್ ಬೇಡ ಅಂತ ಆರ್ಡರ್ ಮಾಡಿದ್ರು. ಮತ್ತೆ ಇನ್ನೇನು ಇನ್ನಲ್ಲ ಹೇಳದ್ ಕೇಳಿ. ಅದೇನಾಯ್ತು ಮೊನ್ನೆ, ಅವನ್ ಮೇಲಿರೋ ಎಲಿಗೇಷನ್ ಎಲ್ಲ ಕಮಿಷನರ್ ಎನ್ಕ್ವೈರಿ ಮಾಡ್ಲಿ ಅಂತ ಫೈನಲ್ ಆರ್ಡರ್ ಮಾಡ್ಬಿಟ್ರು. ಇಷ್ಟು ದಿವಸ ಸ್ಟೇ ಇತ್ತಲ್ಲ, ಫೈನಲ್ ಆರ್ಡರ್ ಆ ತರ ಆಗೋಯ್ತು. ತಪ್ಪಿತಸ್ಥ ಅಲ್ಲ ಅಂತ, ತಪ್ಪಿತಸ್ಥ ಅಲ್ಲ ಅಂತ ಹೇಳಲಿಲ್ಲ. ಅವ್ನು ತಪ್ಪಿತಸ್ಥ ಆದ್ರೆ ಕಮಿಷನರ್ ಅದು ಏನಂತ ಎನ್ಕ್ವೈರಿ ಮಾಡ್ಲಿ, ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದಿ ಕಮಿಷನರ್ ಅಂತ. ಓಕೆ ಓಕೆ. ಅಂದ್ರೆ ಅವ್ರ ತಲೆ ತಪ್ಸ್ಕೊಂಡ್ರು. ಹಂಗೆ ಅಲ್ಲ, ಅವನ್ ತಲೆ ತಪ್ಸ್ಕೊಂಡೆಲ್ಲ ಕಮಿಷನರ್ ತಲೆ ಮೇಲೆ ಹಾಕಿದ್ರು. ಕಮಿಷನರ್ ನನಗ್ ಪ್ರೆಷರ್ ಇದೆ ಅಂತಾರೆ. ಬಸವರಾಜೇಂದ್ರ, ನೀವ್ ಒಂದ್ಸಲ ಮಾತಾಡಿದ್ರೆ, ಈಗ ನಾವು ಮಾತಾಡೋಕ್ಕೂ ನೀವು ಮಾತಾಡೋಕ್ಕೂ ವ್ಯತ್ಯಾಸ ಇದೆ. ನಾನು ಮಾತಾಡ್ತೇನೆ ಬಿಡಿ, ನನ್ಗೆ ಗೊತ್ತಾಯ್ತಲ್ಲ ವಿಷಯ. ನಾನು ಮಧು ಬಂಗಾರಪ್ಪ ಹತ್ರ ಮಾತಾಡ್ತೇನೆ, ಆದ್ರೆ ಸಿಎಂಗೂ ಒಂದ್ ವರ್ಡ್ ಹಾಕ್ತೀನಿ, ಖಾದರ್ಗೂ ಒಂದ್ ಮಾತು ಹೇಳ್ತೀನಿ.
ಪ್ಲೀಸ್ ದಯವಿಟ್ಟು. ಓಕೆಮ್ಮ, ಏ ಮಾಡ್ತೀನಿ, ನೀವಿದೆಲ್ಲ ದಯವಿಟ್ಟು ಗೀವಿಟ್ಟು ಎಲ್ಲ ಹೇಳಬಾರ್ದು. ಆಯ್ತು, ಓಕೆ ಓಕೆ ಓಕೆ. ನಾನು ನಿಮ್ಗೆ ಎಷ್ಟೊತ್ತಿಗೆ ಮಾಡ್ಲಿ, ಸಂಜೆ ಮಾಡ್ಲಿ? ಮಾಡಿ, ಅವ್ರ ಇವಾಗ ಅಸೆಂಬ್ಲಿ ನಡೀತಾ ಇದೆ, ಖಾದರ್ ಸಿಕ್ಕದು ನೋಡ್ಕೊಂಡು ಮಾತಾಡ್ಬೇಕು. ಫ್ರೀ ಆಗಿರ್ಬೇಕು ಅವ್ರು, ಬಿಸಿ ಇರೋ ಟೈಮಲ್ಲಿ, ತಲೆ ಬಿಸಿ ಆಗಿರೋ ಟೈಮಲ್ಲಿ ಮಾತಾಡೋದಲ್ಲ ವಿಚಾರಗಳು. ಹೌದು ಹೌದು, ನಾನು ಮಾಡ್ತೀನಿ ಬಿಡಿ, ಅದನ್ನ ನಾನು ಮಾಡ್ತೀನಿ. ಓಕೆ ಓಕೆ ಓಕೆ.